75 ಇಂದ 600 ತನಕ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಈಗಾಗಲೇ ಮಹಿಳೆಯರು ಶಾಪಿಂಗ್ ಅನ್ನು ಕೂಡ ಶುರು ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕೋ ಆ ಪೂಜಾ ಸಾಮಗ್ರಿಗಳನ್ನು ಕೊಳ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ವರಮಹಾಲಕ್ಷ್ಮಿಗೆ ಯಾವ ಸೀರೆಯನ್ನು ಉಡಿಸ್ಬೇಕು, ಬಟ್ ಸೀರೆ ಉಡಿಸೋದು ಎಷ್ಟೊಂದು ಕಷ್ಟ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಅಂಥವರಿಗಾಗಿ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿಗಾಗಿ ರೆಡಿಮೇಡ್ ಸ್ಯಾರಿಗಳು ಕೂಡ ಬಂದಿದೆ. ಸದ್ಯ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಸತೀ ಸ್ಟೋರ್ ಬಳಿ ಇದ್ದೀನಿ. ಸೊ ಈ ಒಂದು ಶಾಪ್ನಲ್ಲಿ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ರೆಡಿಮೇಡ್ ಸ್ಯಾರಿಗಳು ಕೂಡ ಬಂದಿವೆ. ಸೊ ಹಾಗಾದರೆ ರೆಡಿಮೇಡ್ ಸ್ಯಾರಿಗಳು ಹೇಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಏನು ವರಮಹಾಲಕ್ಷ್ಮಿಯನ್ನು ಕೂರಿಸಲಾಗುತ್ತೆ. ಜೊತೆಗೆ ಈ ರೀತಿಯಾಗಿ ವರಮಹಾಲಕ್ಷ್ಮಿಯನ್ನು ಕೂರಿಸಿದ ನಂತರ ಅನೇಕರು ಏನು ಹೊಸ ಸೀರೆಯನ್ನು ಪರ್ಚೇಸ್ ಮಾಡಿ ಅದನ್ನು ಸೀರೆಯನ್ನು ಇಲ್ಲಿ ಉಡಿಸ್ತಾರೆ. ಆದರೆ ಇನ್ನೂ ಕೆಲವರಿಗೆ ಸೀರೆಯನ್ನು ಉಡಿಸೋದಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ. ಸೊ ಅಂಥವರಿಗಾಗಿ ರೆಡಿಮೇಡ್ ಸ್ಯಾರಿಗಳು ಕೂಡ ಲಭ್ಯವಿದೆ. ಸೊ ಅವುಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ಗಮನಿಸ್ಬೋದು, ನನ್ನ ಹತ್ರ ಸತೀ ಸ್ಟೋರಲ್ಲಿ ಲಭ್ಯವಿರುವಂತಹ ಒಂದು ರೆಡಿಮೇಡ್ ಸ್ಯಾರಿಯನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಒಂದೊಂದು ಸೈಜ್ನ ರೆಡಿಮೇಡ್ ಸ್ಯಾರಿಗಳು ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಜೊತೆಗೆ ಕಡಿಮೆ ಬೆಲೆಯ ಅಲ್ಲೂ ಕೂಡ ಇವುಗಳು ಲಭ್ಯವಿದೆ. ನೀವು ಗಮನಿಸ್ಬೋದು, ಈ ರೀತಿಯಾದಂತಹ ಸೀರೆಯನ್ನು ನೀವೇನಾದರೂ ಈ ಶಾಪ್ನಲ್ಲಿ ಅಂದರೆ ಸತೀ ಸ್ಟೋರ್ನಲ್ಲಿ ಬಂದು ಪರ್ಚೇಸ್ ಮಾಡಿದರೆ ನೀವು ನಿಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಏನು ಕಳಶವನ್ನು ಹೊಡ್ತೀರಾ, ಅದಕ್ಕೆ ಈಸಿಯಾಗಿ ಈ ಒಂದು ಸ್ಯಾರಿಯನ್ನು ಉಡಿಸ್ಬೋದು. ಏನು ಈ ರೀತಿ ನೀವು ಚೊಂಬನ್ನು ಇಡ್ತೀರಾ, ಚೊಂಬ್ಗೆ ಇದನ್ನು ಜಸ್ಟ್ ಟ್ಯಾಗ್ ಮಾಡಿದರೆ ಸಾಕು. ಅಂದರೆ ಯಾರಿಗೆಲ್ಲ ಸೀರೆ ಉಡಿಸೋದಕ್ಕೆ ಬರೋದಿಲ್ವೋ ಅಥವಾ ತುಂಬ ಬ್ಯುಸಿ ಇರ್ತಾರೋ, ಸೊ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಬ್ಯುಸಿ ಇರ್ತಾರೆ, ಕೆಲಸಕ್ಕೆ ಹೋಗ್ತಿರ್ತಾರೆ, ಅಂಥವ್ರಿಗೆ ಸೀರೆ ಉಡಿಸೋದಕ್ಕೆ ಟೈಮ್ ಇರೋದಿಲ್ಲ. ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಈ ರೀತಿಯಾದಂತಹ ಸ್ಟಿಚಿಂಗ್ ಆಗಿರುವಂತಹ ಸೀರೆಯನ್ನು ತೆಗೆದುಕೊಂಡ್ರೆ ನೀವು ಏನು ಕಳಶಕ್ಕೆ ಈ ರೀತಿಯಾಗಿ ಸೀರೆಯನ್ನು ಉಡಿಸ್ಬಹುದಾಗಿದೆ. ಜೊತೆಗೆ ಇದಕ್ಕೆ ಟೈಮ್ ಕೂಡ ಜಾಸ್ತಿ ಬೇಡ, ಒಂದು 2-3 ಸೆಕೆಂಡ್ಸಲ್ಲಿ ಉಡಿಸ್ಬೋದು. ಯಾಕಂದರೆ ಇದೊಂದು ಟ್ಯಾಗ್ ಮಾಡೋದಷ್ಟೇ. ಬಳಿಕ ಈ ರೀತಿಯಾಗಿ ಅಲಂಕಾರವನ್ನು ಮಾಡ್ಬೋದಾಗಿದೆ. ಈ ಒಂದು ರೆಡಿಮೇಡ್ ಸ್ಯಾರಿಗಳು ಒಂದೊಂದು ಸೈಜ್ನಲ್ಲೂ ಕೂಡ ಅವೈಲೇಬಲ್ ಇದೆ. ಯಾಕಂದರೆ ಕೆಲವರು ದೊಡ್ಡದಾದಂತಹ ಬಿಂದಿಗೆಗಳನ್ನು ಇಡ್ತಾರೆ, ಇನ್ನೂ ಕೆಲವರು ಮೀಡಿಯಂ ಸೈಜ್ನ ಬಿಂದಿಗೆಗಳನ್ನು ಇಡ್ತಾರೆ, ಇನ್ನೂ ಕೆಲವರು ಚಿಕ್ಕ ಚಿಕ್ಕ ಚೊಂಬುಗಳನ್ನು ಇಡ್ತಾರೆ. ಸೊ ಹಾಗಾಗಿ ಅವುಗಳಿಗೆ ಅನುಗುಣವಾಗಿ ಇಲ್ಲಿ ಈ ಒಂದು ಸ್ಟಿಚಿಂಗ್ ಮಾಡಲಾಗಿದೆ. ಸದ್ಯ ನಾನು ನಿಮಗೆ ತೋರಿಸ್ತಾ ಇರುವಂತಹ ಈ ಒಂದು ಸ್ಟಿಚಿಂಗ್ ಆಗಿರುವಂತಹ ವರಮಹಾಲಕ್ಷ್ಮಿ ಸೀರೆಯ ಬೆಲೆ 440 ರೂಪಾಯಿ ಆಗಿದೆ. ಅಂದರೆ ಕಡಿಮೆ ಬೆಲೆಗೆ ಇದೆ, ಸೊ ಈಸಿಯಾಗಿ ನೀವು ತೆಗೆದುಕೊಳ್ಬೋದು. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಈ ರೀತಿಯಾದಂತಹ ಏನು ಡ್ರೆಸ್ಗಳ ಥರ ಇರುವಂತಹದ್ದನ್ನು ಕೂಡ ವರಮಹಾಲಕ್ಷ್ಮಿಗೆ ಹಾಕ್ತಾರೆ. ಸೊ ಅಂಥವರಿಗೂ ಕೂಡ ಅದೇ ರೀತಿಯಾದಂತಹದ್ದು ಅವೈಲೇಬಲ್ ಇದೆ. ನೀವಿಲ್ಲಿ ಗಮನಿಸ್ಬೋದು, ಅಂದರೆ ಏನು ಕೈಯೆಲ್ಲ ಇಟ್ಟು ಯಾರು ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಸೊ ಅಂಥವರು ಈ ರೀತಿಯಾದಂತಹ ರೆಡಿಮೇಡ್ ಅಂದರೆ ಸ್ಟಿಚ್ಡ್ ಆಗಿರುವಂತಹ ಸೀರೆಯನ್ನು ಉಡಿಸ್ಬಹುದಾಗಿದೆ. ಇಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ವೆರೈಟೀಸ್ ಏನು ಒಂದು ರೆಡಿಮೇಡ್ ಸ್ಯಾರಿಗಳು ಕೂಡ ಅವೈಲೇಬಲ್ ಇದೆ. ಕೆಲವ್ರಿಗೆ ಫುಲ್ ಅಂದರೆ ಸಪ್ರೇಟ್ ಸಪ್ರೇಟ್ ಆಗಿರುವಂಥದ್ದು ಅಂದರೆ ಈ ರೀತಿಯಾದಂತಹ ಏನು ಫ್ರಾಕ್ಗಳು ಬರುತ್ತೆ, ಸೊ ಈ ರೀತಿಯಾದಂತಹ ಏನು ಟ್ಯಾಗ್ ಮಾಡುವಂತಹ ರೆಡಿಮೇಡ್ ಏನು ಸ್ಯಾರಿಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ್ದು ಇಷ್ಟ ಇರುತ್ತೆ, ಸೊ ಅಂಥವರು ಈ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ಗಮನಿಸ್ಬೋದು, ಇದನ್ನು ಈ ರೀತಿಯಾಗಿ ಹಾಕಿ ನಿಮ್ಮ ಲಕ್ಷ್ಮಿಯನ್ನು ಅಲಂಕಾರ ಮಾಡ್ಬೋದಾಗಿದೆ. ಇದರಲ್ಲೂ ಕೂಡ ಸಾಕಷ್ಟು ಕಲರ್ಸ್ ಇದೆ. ಸೊ ಇದ್ರ ಬೆಲೆ ಅಂತೂ ತುಂಬಾ ಕಡಿಮೆ ಇದೆ, ಕೇವಲ 75 ರುಪೀಸ್ ಇರುವಂಥದ್ದು. ಅಂದರೆ ಕೇವಲ 75 ರೂಪಾಯಿ ಇದೆ. ಇದರಲ್ಲಿ ಬೇರೆ ಬೇರೆ ಕಲರ್ಗಳನ್ನು ಕೂಡ ಗಮನಿಸ್ಬೋದು. ನಿಮಗೆ ಯೆಲ್ಲೋ ಕಲರ್ ಇಷ್ಟ ಆದರೆ ಯೆಲ್ಲೋ ಕಲರ್ ತೆಗೆದುಕೊಳ್ಬೋದು, ಅಥವಾ ಕೆಲವ್ರಿಗೆ ರೆಡ್ ಇಷ್ಟ ಆಗುತ್ತೆ, ಸೊ ರೆಡ್ ಬೇಕಾದರೂ ತಗೋಬೋದು. ಬ್ಲೂ ಇದೆ, ಇನ್ನು ಕೆಲವರು ಲಕ್ಷ್ಮಿ ಅಂದ ತಕ್ಷಣ ಗ್ರೀನ್ ಕಲರನ್ನು ಇಷ್ಟಪಡ್ತಾರೆ, ಸೊ ಅಂಥವ್ರಿಗೆ ಗ್ರೀನ್ ಕಲರಲ್ಲೂ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಇದರಲ್ಲಿ ದೊಡ್ಡ ಸೈಜಿಂದು ಕೂಡ ನೀವು ಗಮನಿಸ್ಬೋದು. ಕೆಲವರು ದೊಡ್ಡ ಬಿಂದಿಗೆಗಳನ್ನು ಇಡ್ತಾರೆ ಅಥವಾ ದೊಡ್ಡ ಚೊಂಬುಗಳನ್ನು ಇಡ್ತಾರೆ, ಸೊ ಅಂಥವ್ರಿಗೂ ಕೂಡ ದೊಡ್ಡದಾದಂತಹ ಟ್ಯಾಗ್ ಮಾಡುವಂತಹ ಏನು ಸ್ಟಿಚ್ ಆಗಿರುವಂತಹ ಸೀರೆಗಳು ಅವೈಲೇಬಲ್ ಇದೆ. ಇದಕ್ಕೂ ಕೂಡ ಏನು ನಾವು ಸೆರಗನ್ನು ಹಾಕ್ತೀವಿ, ಅದೇ ರೀತಿಯಾದಂತಹ ಸೆರಗ್ ಬರುತ್ತೆ. ಸೊ ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಗಳಿದೆ. ಗ್ರೀನ್ ಇಷ್ಟಪಡೋರಿಗೆ ಗ್ರೀನ್ ಕಲರ್ ಇದೆ, ರೆಡ್ ಇದೆ, ಸೊ ಕೆಳಗಡೆ ಬಾರ್ಡರ್ ಕೂಡ ನೀವು ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ. ಅಂದರೆ ನೀವೇನಾದರೂ ದೊಡ್ಡದಾಗಿ ಬಿಂದಿಗೆಯನ್ನು ಇಡ್ತೀರಾ ಅಂದರೆ ಈ ರೀತಿಯಾಗಿ ಟ್ಯಾಗ್ ಮಾಡ್ಬೋದು. ಬಳಿಕ ನಿಮ್ಮ ಅಲ್ಲಿರುವಂತಹ ಆಭರಣಗಳಿಂದ ಅಲಂಕಾರ ಮಾಡ್ಬೋದು. ಸೊ ಯಾರೆಲ್ಲ ಬ್ಯುಸಿ ಇರ್ತಾರೆ ಈ ರೀತಿಯಾದಂಥದ್ದನ್ನು ಬೈ ಮಾಡಿ. ಇದ್ರ ಜೊತೆಗೆ ನಾನು
ತೋರಿಸಿದೆ ಫುಲ್ ಸ್ಯಾರಿ ಅಂತ. ಸೊ ಅದರಲ್ಲೂ ಕೂಡ ಸಾಕಷ್ಟು ಕಲರ್ಸ್ ಅವೈಲಬಲ್ ಇದೆ. ಸೊ ಗ್ರೀನ್ ಆಗಿರ್ಬೋದು, ಹಾಗೆ ಏನು ಎಲ್ಲೋ ಆಗಿರ್ಬೋದು, ಅಂದರೆ ಸ್ವಲ್ಪ ಗೋಲ್ಡ್ ಎಲ್ಲೋ ಆಗಿರ್ಬೋದು, ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವ ಕಲರ್ ಬೇಕು ಅನಿಸುತ್ತೋ ಆ ಕಲರಲ್ಲಿ ಬೈ ಮಾಡ್ಬೋದು. ಸೊ ಇವುಗಳ ಬೆಲೆ ಕೂಡ ಕಡಿಮೆ ಇದೆ, ಯಾಕಂದರೆ ತುಂಬ ಕಾಸ್ಟ್ಲಿ ಏನಿಲ್ಲ. ಕೇವಲ ಈ ಬೆಲೆ ನಾನೀಗ ಏನು ಗ್ರೀನ್ ಕಲರ್ ತೋರಿಸ್ತಾ ಇದ್ದೀನಿ, ಸೊ ಇದರ ಬೆಲೆ ಕೇವಲ 365 ರೂಪಾಯಿ ಇದೆ. ಸೊ ನೀವೇನಾದರೂ ಈ ರೀತಿಯಾದಂತಹ ಸ್ಟಿಚ್ ಆಗಿರುವಂತಹ ಸ್ಯಾರಿಯನ್ನು ತೆಗೆದುಕೊಂಡು ಹೋದರೆ ಕೇವಲ ಒಂದೆರಡು ಮೂರು ಸೆಕೆಂಡಲ್ಲಿ ನೀವು ನಿಮ್ಮ ಲಕ್ಷ್ಮಿಗೆ ನೀಟಾಗಿ ಸೀರೆಯನ್ನು ಉಡಿಸ್ಬೋದು. ಯಾರೆಲ್ಲ ಬ್ಯುಸಿ ಇರ್ತೀರಿ, ನಮಗೆ ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೆ ಬರಲ್ಲ, ಆದರೆ ಮನೇಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಳ್ತಿರ್ದ, ಅಂಥವರು ಇಲ್ಲಿಗೆ ಬಂದು ಈ ರೀತಿಯಾಗಿ ಸ್ಟಿಚ್ ಆಗಿರುವಂತಹ ಸೀರೆಗಳನ್ನು ಪರ್ಚೇಸ್ ಮಾಡ್ಬೋದು. ನಿಮಗೆ ಇವಾಗ ನಾನು 6 ಇಂಚಸ್ಸಿಂದ ಇದೆ, ಅದರಲ್ಲೇ ನಿಮಗೆ 6 ಇಂಚಸ್, 7 ಇಂಚಸ್ಸು, 1 ಫೀಟು ಆ ಥರ ಎಲ್ಲ ಬರೋ ಥರದ್ದು ಇದೆ. ಪ್ರತಿಯೊಂದೂ ಈ ಥರ ಇದೆ ನಿಮಗೆ. ಅದರಲ್ಲೇ ಸ್ಟಾರ್ಟಿಂಗ್ ಒಂದು ನೋಡಿ, ಸ್ಟಾರ್ಟಿಂಗ್ ಒಂದು 6 ಇಂಚಸ್ಸಿಂದ ಬರುತ್ತೆ. ಜಸ್ಟ್ ಒಂದು ರೆಡಿ ಇರುತ್ತೆ ಅಷ್ಟೇ, ಹಂಗೆ ಜಸ್ಟ್ ಹಂಗೆ ಕ್ಯಾರಿ ಮಾಡಿ ಹಂಗೆ ವಿತ್ ಕಳ್ಸ ಕಟ್ಟು ಮೇಲ್ಗಡೆ ಹಾಕುವಂಥದ್ದು ಅಷ್ಟೇ. ಜಸ್ಟ್ ಒಂದು ಇಲ್ಲ, ಈ ಬ್ಯಾಂಗ್ಳೂರಲ್ಲಿ ಎಲ್ಲ ಬ್ಯುಸಿ ಪರ್ಸನ್ಸ್ ಆಲ್ಮೋಸ್ಟ್ ಎಲ್ಲ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೆಡಿನೇ ಇರುತ್ತೆ, ಯಾವುದೂ ತೊಂದರೆ ಇಲ್ಲ. ಪ್ರೈಸಸ್ ಅಂದರೆ 75 ರುಪೀಸಿಂದ ಇದೆ, 75 ರುಪೀಸಿಂದ 600 ತನಕ ಇದೆ. ತುಂಬ ಚೆನ್ನಾಗಿದೆ ಮೇಡಮ್ ಈ ಸಲ್ಲೆಲ್ಲ, ಪರವಾಗಿಲ್ಲ. ಆಲ್ಮೋಸ್ಟ್ ಎಲ್ಲ ಈ ಕೊರೋನಾ ಇದೆಲ್ಲ ಆದಮೇಲೆ ವಿತ್ ಈ ಇಯರಿಂದ ಸ್ವಲ್ಪ, ಲಾಸ್ಟ್ ಇಯರ್ಗೂ ಸ್ವಲ್ಪ ಏನಿಲ್ಲ, ಈ ಇಯರ್ ಇನ್ನೂ ಜಾಸ್ತಿ ಇದೆ. ವಿತ್ ಎಲ್ಲ ಬಂದವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಇಲ್ಲ ಮೇಡಮ್, ನಾವೇ ಮಾಡಿಸುವಂಥದ್ದು ಇದೆಲ್ಲ. ನಮ್ಮಲ್ಲೇ ಗೋಡೌನ್ ಇದೆ, ವಿತ್ ಗೋಡೌನಲ್ಲಿ ಒಂದು 10 ಮೆಂಬರ್ಸ್ ಕೆಲಸ ಮಾಡ್ತಾರೆ. ವಿತ್ ಪ್ರತಿಯೊಬ್ಬರಿಗೂ ಅಷ್ಟೇ, ಪ್ರತಿಯೊಂದು ಏನೇ ಅಂದರೂ ನಮ್ದು ಎಲ್ಲ ಓಮ್ ಪ್ರಾಡಕ್ಟ್ಸ್ ನಮ್ದೇ ಆಲ್ಮೋಸ್ಟು. ಈ ಅರ್ಶನಿಂದ ಹಿಡಿದು ಕುಂಕುಮದಿಂದ ಹಿಡಿದು ಪ್ರತಿಯೊಂದು ಹಬ್ಬಕ್ಕೆ ಫೆಸ್ಟಿವಲ್ಗೆ ಬೇಕಾಗಿರುವಂಥದ್ದು ಏನಿದೆ ಅದಷ್ಟು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಅತಿ ಕಡಿಮೆ ಬೆಲೆಗೆ ವರಮಹಾಲಕ್ಷ್ಮಿಗಾಗಿ ಉಡಿಸುವಂತಹ ರೆಡಿಮೇಡ್ ಸ್ಯಾರಿಗಳು ಎಷ್ಟಿವೆ ಅಂತ. ನೀವು ಏನಾದರೂ ಸೀರೆಯನ್ನು ಉಡಿಸೋದಕ್ಕೆ ವರಮಹಾಲಕ್ಷ್ಮಿಗೆ ಕಷ್ಟಪಡ್ತಾ ಇದ್ರೆ ಈ ರೀತಿಯಾದಂತಹ ರೆಡಿಮೇಡ್ ಸ್ಯಾರಿಗಳನ್ನು ಬೈ ಮಾಡ್ಬೋದು. ಹಾಗಾದರೆ ಮತ್ಯಾಕ್ತಡ ಮಲ್ಲೇಶ್ವರಂನಲ್ಲಿರುವಂತಹ ಸತೀಶ್ ಸ್ಟೋರ್ಗೆ ಭೇಟಿ ನೀಡಿ ನಿಮ್ಮಿಷ್ಟದ ರೆಡಿಮೇಡ್ ಸ್ಯಾರಿಯನ್ನು ವರಮಹಾಲಕ್ಷ್ಮಿಗಾಗಿ ಪರ್ಚೇಸ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.